ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ಚಾಗಿ ನಾವು ಪುದೀನಾ ಸೊಪ್ಪು ತಂದರೆ ಅದರ ಎಲೆಗಳನ್ನ ಮಾತ್ರ ಯೂಸ್ ಮಾಡ್ತೀವಿ ಆದರೆ ಈ ದಂಟು ಏನಿದೆ ಅದನ್ನು ಬಿಸಾಕ್ತೀವಿ ಯಾರೂ ಕೂಡ ಯೂಸ್ ಮಾಡಲ್ಲ ಇದು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕೊಡಿ ನೋಡಿ ಪುದೀನಾ ಸೊಪ್ಪು ಕ್ಲೀನ್ ಮಾಡಿದ ನಂತರ ನನಗೆ ಇಷ್ಟು ದಂಟು ಸಿಕ್ಕಿದೆ ಇದರ ಕೆಳಗೆ ತುಂಬ ಮಣ್ಣಿರುತ್ತೆ ಅದನ್ನು ಕಟ್ ಮಾಡಿ ತೆಗಿಬೇಕು ಅದಾದ ನಂತರ ಚೆನ್ನಾಗಿ ವಾಶ್ ಮಾಡಿ ಈ ಥರ ಮೂರು ಸಲ ನೀರು ಹಾಕಿ ವಾಶ್ ಮಾಡ್ಕೋಬೇಕು ಸ್ವಲ್ಪ ಕೂಡ ಮಣ್ಣು ಒಂದು ಬೋಲ್ ನೀರಿಗೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಹತ್ತು ನಿಮಿಷಕ್ಕೆ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ತರ ಗ್ರೀನ್ ಕಲರ್ ಆಗಿರಬೇಕು ಈಗ ಸ್ಟವ್ನ ಆಫ್ ಮಾಡಿ ಈ ನೀರು ಬಿಸಿ ಬಿಸಿ ಇರುವಾಗಲೇ ಇದರ ಹಬೆ ತಗೊಂಡ್ರೆ ತಲೆನೋವು ಸೈನಸ್ ಪ್ರಾಬ್ಲಮ್ ನಿದ್ರಾಹೀನತೆ ಕಡಿಮೆ ಆಗುತ್ತೆ ಈ ತರ ಸ್ಟೀಮ್ ತಗೊಂಡ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಮತ್ತೆ ನಿಮ್ಮ ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗಿ ಫೀಲ್ ಆಗುತ್ತೆ ಇದನ್ನು ಫಿಲ್ಟರ್ ಮಾಡಿ ಇಟ್ಟಿದ್ದೀನಿ ಡೈಲಿ ಬ್ರಷ್ ಮಾಡಿದ ನಂತರ ಈ ನೀರನ್ನು ಉಪಯೋಗಿಸಿ ನಿಮ್ಮ ಬಾಯಿ ಮುಕ್ಕಳಿಸೋದ್ರಿಂದ ಬಾಯಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಕಡಿಮೆ ಆಗುತ್ತೆ ಸೊ ಅದರಿಂದ ನಿಮ್ಮ ಬಾಯಿಯಿಂದ ಬ್ಯಾಡ್ ಸ್ಮೆಲ್ ಯಾವುದು ಬರೋಲ್ಲ ಇದಕ್ಕೆ ಬೇಕಿದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಈ ನೀರನ್ನು ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ತುಂಬ ಜನಕ್ಕೆ ಸರಿಯಾಗಿ ಡೈಜೆಷನ್ ಆಗದೆ ಹೊಟ್ಟೆ ಒಂಥರ ಫುಲ್ಲಾಗಿ ವಾಂತಿ ಬರೋ ಥರ ಹೊಟ್ಟೆ ನೋವಾಗ್ತಾ ಇರುತ್ತೆ ಅಂಥವರು ಇದನ್ನು ಒಂದು ಚಿಕ್ಕ ಗ್ಲಾಸ್ನಲ್ಲಿ ಹಾಕ್ಕೊಂಡು ಕುಡಿಬೋದು ಒಂದು ಸತಿ ಕುಡಿದ್ರೆ ಸಾಕು ತುಂಬ ಫಾಸ್ಟಾಗಿ ಹೊಟ್ಟೆಯ ಸಮಸ್ಯೆಗಳು ಕಡಿಮೆ ಆಗುತ್ತೆ ಈ ನೀರು ತಣ್ಣಗಾದ ಮೇಲೆ ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡು ಎಲ್ಲೆಲ್ಲಿ ಇರುವೆಗಳು ಜಾಸ್ತಿ ಇದೆಯೋ ಅಲ್ಲಿ ಇದನ್ನು ಸ್ಪ್ರೇ ಮಾಡ್ಕೋಬೇಕು ಹೆಚ್ಚಾಗಿ ಗಾರ್ಡನಲ್ಲಿ ತುಂಬ ಇರುವೆಗಳು ಬರ್ತಾ ಇರುತ್ತೆ ಅದಕ್ಕೆ ಗಿಡಗಳ ಮೇಲೆ ಈ ನೀರನ್ನು ಸ್ಪ್ರೇ ಮಾಡೋದ್ರಿಂದ ಇರುವೆಗಳು ಅಥವಾ ಯಾವುದೇ ಕೀಟಗಳು ಬರೋದು ಕಡಿಮೆ ಆಗುತ್ತೆ ಒಂದು ಕಾಟನ್ ಒಳಗೆ ಈ ಪುದೀನ ದಂಟನ್ನು ಹಾಕ್ಕೊಂಡು ಒಂದು ಪುಟ್ನ ಥರ ಮಾಡಿ ಈಗ ಇದನ್ನು ಶೆಲ್ಫ್ ಹತ್ತಿರ ಅಥವಾ ಎಲ್ಲಿಯಾದರೂ ನಿಮ್ಮ ಮನೆ ಕಾರ್ನರಲ್ಲಿ ಇಟ್ಕೋಬೋದು ಈ ಥರ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಕೀಟಗಳು ಕಡಿಮೆ ಆಗುತ್ತೆ ಅಂದರೆ ಈ ಹಲ್ಲಿ ಜೇಡ ಯಾವುದು ಇನ್ನೂ ಆ ಕಡೆ ಬರಲ್ಲ ಮಳೆಗಾಲದಲ್ಲಿ ತುಂಬ ಜನಕ್ಕೆ ಫಂಗಸ್ ಇನ್ಫೆಕ್ಷನ್ ಅಥವಾ ಹುಳುಕಡ್ಡಿ ಗಜಕರ್ಣ ಆ ಥರ ಸ್ಕಿನ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಅದಕ್ಕೆ ಈ ಪುದೀನ ದಂಟು ತಗೊಂಡು ಈ ಥರ ಟ್ವಿಸ್ಟ್ ಮಾಡಿದರೆ ಇದರಿಂದ ಒಂಥರ ನೀರು ಥರ ಬರುತ್ತೆ ಇದನ್ನು ಆ ಫಂಗಸ್ ಇನ್ಫೆಕ್ಷನ್ ಮೇಲೆ ಹಚ್ಚಿದರೆ ಅದು ತುಂಬ ಬೇಗ ವಾಸಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಇವಾಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದು ಒಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್